साई सच्चरिते 21ನೇ ಅಧ್ಯಾಯ ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡ್ಪಂತರು, ವಿನಾಯಕ ಠಾಕೂರ್, ಅನಂತರಾವ್ ಪಾಟಣ್ಕರ್, ಪಂಢರ್ಪುರದ ವಕೀಲ್ ಇವರ ಕಥೆಗಳನ್ನು ಹೇಳಿರುತ್ತಾರೆ. ಪೂರ್ವಜನ್ಮದ ಪುಣ್ಯ ವಿಶೇಷ ರೂಪದಲ್ಲಿ ನಮ್ಮ ಅದೃಷ್ಟದಿಂದ ನಮಗೆ ಸಾಧು ಸಂತರ ಸಂಪರ್ಕ ಬಂದು ನಮ್ಮ ಕಲ್ಯಾಣವಾಗುತ್ತದೆ ಎಂದು ತೋರಿಸಲು ಗ್ರಂಥಕರ್ತರು ತಮಗೆ ಸಂಭವಿಸಿದ ಒಂದು ಘಟನೆಯನ್ನು ವಿವರಿಸುತ್ತಾರೆ. ಹೇಮಾಡ್ಪಂತರು ಕೆಲವು ಕಾಲ ಬಾಂದ್ರಾಗಢದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು. ಪೀರ್ ಮೌಲಾನಾ ಎಂಬ ಪ್ರಸಿದ್ಧ ಮಹಾಯೋಗಿ ಅಲ್ಲಿದ್ದರು. ಹಿಂದೂಗಳು, ಪಾರ್ಸಿಗಳು ಮತ್ತು ಇತರ ಮತದವರು ಅವರಲ್ಲಿಗೆ ಹೋಗಿ ದರ್ಶನ ಪಡೆಯುತ್ತಿದ್ದರು. ಯುನೂಸ್ ಮುಜಾವರ್ ಎಂಬವನು ಹೇಮಾಡ್ಪಂತರಿಗೆ ಆ ಸಾಧುವಿನ ದರ್ಶನ ಪಡೆಯುವಂತೆ ಹೇಳುತ್ತಿದ್ದರು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ. ಕೆಲವು ಕಾಲದ ನಂತರ ಅವರು ಸರ್ದಿ ಬಂದು ಶಿರಡಿಯಲ್ಲಿ ಸಾಯಿ ದರ್ಬಾರದ ಪ್ರಮುಖ ವ್ಯಕ್ತಿಗಳಾದರು. ದುರದೃಷ್ಟಶಾಲಿಗಳಿಗೆ ಸಾಧು ಸಂತರ ಸಂಪರ್ಕ ಬರುವುದಿಲ್ಲ, ಅದೃಷ್ಟವಂತರಿಗೆ ಮಾತ್ರ ಅವು ಲಭಿಸುತ್ತವೆ. ಸಾಧುಗಳ ವಿದ್ಯಾಲಯ. ಈ ಪ್ರಪಂಚದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಸಾಧುಗಳ ವಿದ್ಯಾಲಯಗಳಿವೆ. ಅನೇಕ ಸಾಧುಗಳು ತಮ್ಮ ಅನೇಕ ಸ್ಥಳಗಳಲ್ಲಿ ಅವತರಿಸಿ ಪರಮಾತ್ಮನಿಂದ ನಿಯಮಿಸಲ್ಪಟ್ಟ ಧ್ಯೇಯವನ್ನು ಕಾರ್ಯಗತ ಮಾಡುತ್ತಾರೆ. ಬೇರೆ ಬೇರೆ ಸ್ಥಳಗಳಲ್ಲಿಯೂ ಸಹ ಅವರೆಲ್ಲರೂ ಒಂದೇ ಆ ಪರಮಾತ್ಮನ ಆಜ್ಞೆಯಂತೆ ಎಲ್ಲರೂ ಒಗ್ಗಟ್ಟಿನಿಂದ ಧ್ಯೇಯ ಸಾಧಕರಾಗಿ ಕಾರ್ಯತತ್ಪರರಾಗಿದ್ದಾರೆ. ಇದನ್ನು ಉದಾಹರಿಸುವ ಒಂದು ಸಂಗತಿ ಈ ರೀತಿ ಇದೆ. ಶ್ರೀ ಠಾಕೂರ್ ರೆವಿನ್ಯೂ ಇಲಾಖೆಯಲ್ಲಿ ಗುಮಾಸ್ತರಾಗಿದ್ದ ಶ್ರೀ ವಿನಾಯಕ ಠಾಕೂರ್ ಅವರು ಸರ್ವೆ ಪಾರ್ಟಿಯ ಸಂಗಡ ಬೆಳಗಾವಿ ಹತ್ತಿರ ವಡಗಾಮಿಗೆ ಬಂದರು. ಅಲ್ಲಿ ಕರ್ನಾಟಕದ ಸಾಧು ಒಬ್ಬವನನ್ನು ಸಂದರ್ಶಿಸಿ ನಮಸ್ಕರಿಸಿದರು. ಆ ಸಮಯದಲ್ಲಿ ಅವರು ಶ್ರೋತೃಗಳಿಗೆ ನಿಶ್ಚಲ ದಾಸರಿಂದ ರಚಿತವಾದ ವಿಚಾರ ಸಾಗರದ ಕೆಲವು ಭಾಗಗಳನ್ನು ವಿವರಿಸುತ್ತಿದ್ದರು. ಠಾಕೂರರು ಅವರಿಗೆ ನಮಸ್ಕರಿಸಿ ಹೊರಟಾಗ, ನೀನು ಈ ಪುಸ್ತಕವನ್ನು ಓದು, ಇದನ್ನು ಓದಿದರೆ ನಿನ್ನ ಅಭೀಷ್ಟಗಳೆಲ್ಲವೂ ಈಡೇರುವವು, ನೀನು ನಿನ್ನ ಕಾರ್ಯಕ್ಕೋಸ್ಕರ ಮುಂದೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವೆ, ನಿನ್ನ ಅದೃಷ್ಟ ಬಲದಿಂದ ನಿನಗೆ ಒಬ್ಬ ಮಹಾ ಸಾಧುವಿನ ದರ್ಶನವಾಗುತ್ತದೆ, ಅವರು ನಿನಗೆ ಮಾರ್ಗದರ್ಶಕರಾಗಿ ಸಂತಸವನ್ನು ಉಂಟು ಮಾಡುತ್ತಾರೆ ಎಂದು ಆ ಸಾಧು ನುಡಿದರು. ಇದಾದ ಕೆಲವು ದಿನಗಳ ನಂತರ ಠಾಕೂರವರಿಗೆ ಜುನ್ನರಿಗೆ ವರ್ಗವಾಯಿತು. ಜುನ್ನರಿಗೆ ಹೋಗಲು ನಾಣೆಘಾಟವನ್ನು ದಾಟಬೇಕಿತ್ತು. ಘಟ್ಟ ಬಹಳ ಬಿಕ್ಕಟ್ಟಾದುದರಿಂದ ಅಲ್ಲಿ ಯಾವ ವಾಹನ ಸಂಚಾರಕ್ಕೂ ಆಸ್ಪದವಿರಲಿಲ್ಲ. ಕೊಣದ ಮೇಲೆ ಸವಾರಿ ಮಾಡಿ ಅದನ್ನು ದಾಟಬೇಕಿತ್ತು. ಆದುದರಿಂದ ಅವರೂ ಸಹ ಕೋಣದ ಸಹಾಯದಿಂದ ಘಟ್ಟ ದಾಟಿದರು. ಜುನ್ನರ್ದಲ್ಲಿ ಕೆಲವು ದಿನ ಕೆಲಸ ಮಾಡಿದರು. ನಂತರ ಕಲ್ಯಾಣಕ್ಕೆ ವರ್ಗವಾಯಿತು. ಅಲ್ಲಿ ನಾನಾ ಸಾಹೇಬ್ರ ಸಂಪರ್ಕ ಅವರಿಗೆ ಬಂದಿತ್ತು. ಅವರಿಂದ ಸಾಯಿಬಾಬಾ ಅವರ ಬಗ್ಗೆ ತಿಳಿದು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂಬ ಆಕಾಂಕ್ಷೆ ಅವರಲ್ಲಿ ಮೂಡಿತು. ಮರುದಿನ ನಾನಾ ಅವರು ಶಿರಡಿಗೆ ಹೋಗಬೇಕಿತ್ತು. ಠಾಕೂರ್ ಅವರನ್ನು ಬರಲು ಆಹ್ವಾನಿಸಿದರು. ಆದರೆ ಠಾಕೂರ್ ಅವರಿಗೆ ಠಾಣಾ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಇದ್ದುದರಿಂದ ಅವರು ಹೊರಡಲಿಲ್ಲ. ನಾನಾ ಒಬ್ಬರೇ ಶಿರಡಿಗೆ ಹೋದರು. ನಂತರ ಠಾಕೂರ್ ಅವರು ಠಾಣಾಕ್ಕೆ ಹೋಗಿ ನೋಡಿದಾಗ ಮೊಕದ್ದಮೆ ಮುಂದೂಡಲ್ಪಟ್ಟಿತ್ತು. ಆಗ ಅವರು ನಾನಾ ಅವರ ಸಂಗಡ ಹೋಗೋದಕ್ಕೆ ವ್ಯಥೆ ಪಟ್ಟುಕೊಂಡು ನಂತರ ಒಬ್ಬರೇ ಶಿರಡಿಗೆ ಹೊರಟರು. ಅವರು ಶಿರಡಿಗೆ ಬರುವ ಹೊತ್ತಿಗೆ ಚಾಂದೋರ್ಕರ್ ಹಿಂದಿರುಗಿದ್ದರು. ಅಲ್ಲಿದ್ದ ಕೆಲವು ಸ್ನೇಹಿತರು ಠಾಕೂರ್ ಅವರನ್ನು ಬಾಬಾ ಅವರ ಹತ್ತಿರ ಕರೆದುಕೊಂಡು ಹೋದರು. ಠಾಕೂರರು ಬಾಬಾ ಅವರಿಗೆ ನಮಸ್ಕರಿಸಿದರು. ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಸ್ವಲ್ಪ ಕಾಲದ ನಂತರ ಸರ್ವಜ್ಞ ಮೂರ್ತಿಯಾದ ಬಾಬಾ, ಇಲ್ಲಿಯ ದಾರಿ ಆ ಕಾನಡಿ ಅಪ್ಪ ಹೇಳಿದಷ್ಟು ಸುಗಮವಲ್ಲ, ನಾಣೆ ಘಟ್ಟದಲ್ಲಿ ಕೋಣದ ಮೇಲೆ ಸವಾರಿ ಮಾಡಿದಷ್ಟು ಅದು ಸುಲಭವಲ್ಲ, ಆಧ್ಯಾತ್ಮಿಕ ಪಥದಲ್ಲಿ ನೀನು ಬಹಳ ಶ್ರಮಿಸಬೇಕು ಎಂದರು. ಇದನ್ನು ಕೇಳಿದ ಠಾಕೂರರು, ಕರ್ನಾಟಕ ಸಾಧುವಿನ ಹೇಳಿಕೆ ನನಗೊಬ್ಬನಿಗೆ ಮಾತ್ರ ತಿಳಿದೆ, ಇನ್ನಾರಿಗೂ ತಿಳಿದಿಲ್ಲ, ಬಾಬಾ ಅವರಿಗೆ ಇದು ಹೇಗೆ ಗೊತ್ತಾಯಿತು ಎಂದು ಯೋಚಿಸಿದಾಗ ಬಾಬಾ ಅವರ ಸರ್ವಜ್ಞತೆಯನ್ನರಿತು ಆನಂದ ಭರಿತರಾದರು. ಕರ್ನಾಟಕದ ಸಾಧುವಿನ ಹೇಳಿಕೆ ನಿಜವಾಯಿತು. ಆಗ ಠಾಕೂರರು ಪುನಃ ಬಾಬಾ ಅವರಿಗೆ ಅವರ ಚರಣಗಳಿಗೆ ಎರಗಿ ತಮ್ಮನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಂಡರು. ಆಗ ಬಾಬಾ, ಅಪ್ಪ ಹೇಳಿದುದೆಲ್ಲ ಸರಿ, ಅದೇ ಆ ವಿಚಾರ ಸಾಗರ ಗ್ರಂಥವನ್ನು ಅಭ್ಯಾಸ ಮಾಡು, ಬರೀ ಪಠಣದಿಂದ ಪ್ರಯೋಜನವಿಲ್ಲ, ನೀನು ಓದಿದ್ದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು. ಗುರು ಕೃಪಾರಹಿತ ವಿದ್ಯೆ ಮತ್ತು ಅನುಭವ ಜ್ಞಾನರಹಿತ ವಿದ್ಯೆ ನಿಷ್ಪ್ರಯೋಜಕ ಎಂದು ಹೇಳಿದರು. ಠಾಕೂರ್ ಅವರು ವಿಚಾರ ಸಾಗರ ಗ್ರಂಥದ ಪಾರಾಯಣ ಮಾತ್ರ ಮಾಡಿದ್ದರು. ಆದರೆ ಶಿರಡಿಯಲ್ಲಿ ಅದರ ಪ್ರಾಯೋಗಿಕ ರೀತಿಯನ್ನು ಅವರು ಕಂಡರು. ಅನಂತರಾವ್ ಪಾಟಣ್ಕರ್. ಒಮ್ಮೆ ಪುಣೆಯ ಶ್ರೀ ಪಾಟಣ್ಕರ್ ಅವರಿಗೆ ಬಾಬಾ ಅವರನ್ನು ಕಾಣಬೇಕೆಂಬ ಆಸೆ ಉಂಟಾಯಿತು. ಶಿರಡಿಗೆ ಬಂದು ಬಾಬಾ ಅವರ ದರ್ಶನ ಪಡೆದರು. ಬಾಬಾ ಅವರ ಚರಣಗಳಿಗೆ ಎರಗಿ ಪೂಜೆಯ ನಂತರ ಅವರನ್ನು ಕುರಿತು, ಬಾಬಾ, ನಾನು ಬಹಳ ಓದಿದ್ದೇನೆ, ವೇದ ವೇದಾಂತ ಮತ್ತು ಉಪನಿಷತ್ತು ಎಲ್ಲವನ್ನೂ ಅಭ್ಯಾಸ ಮಾಡಿರುತ್ತೇನೆ, ಪುರಾಣಗಳನ್ನು ಕೇಳುತ್ತೇನೆ. ಆದರೂ ನನ್ನ ಮನಸ್ಸಿಗೆ ಶಾಂತಿ ದೊರಕಿಲ್ಲ. ನನ್ನ ಎಲ್ಲ ಓದು ನಿಷ್ಪ್ರಯೋಜಕನವಾಗಿದೆ. ಮೂಢಾತ್ಮರೇ ನನಗಿಂತ ಎಷ್ಟೋ ಮೇಲು. ನೀವು ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುವಿರೆಂದು ಕೇಳಿ ನಿಮ್ಮಲ್ಲಿಗೆ ಬಂದಿದ್ದೇನೆ. ನನ್ನ ಮೇಲೆ ದಯೆ ಇಟ್ಟು ನನ್ನನ್ನು ಆಶೀರ್ವದಿಸಿರಿ ಎಂದು ಬೇಡಿಕೊಂಡರು. ಆಗ ಬಾಬಾ ಅವರು ಅವರಿಗೆ ಈ ಕೆಳಕಂಡ ನೀತಿಕತೆಯನ್ನು ಹೇಳಿದರು. ನವವಿಧ ಭಕ್ತಿ. ಒಂದು ಸಾರಿ ವರ್ತಕನೊಬ್ಬನು ಇಲ್ಲಿಗೆ ಬಂದನು. ಅವನ ಮುಂದೆ ಒಂದು ಕುದುರೆ ಲದ್ದಿ ಹಾಕಿತು. ಆ ವರ್ತಕನು ಕೂಡಲೇ ಅದನ್ನು ತನ್ನ ಬಟ್ಟೆಯಲ್ಲಿ ನೆಲಕ್ಕೆ ಹಾಸಿ ಆ 9 ಲದ್ದಿಗಳನ್ನು ಆರಿಸಿಕೊಂಡು ಮನಃಶಾಂತಿ ಹೊಂದಿದನು. ಪಾಟಣಕರವರಿಗೆ ಇದರ ಅರ್ಥವೇ ಆಗಲಿಲ್ಲ. ಸಮೀಪದಲ್ಲಿದ್ದ ದಾದಾ ಕೇಳ್ಕರ್ ಅವರನ್ನು ವಿಚಾರಿಸಿದರು. ಅದಕ್ಕೆ ಅವರು, ನನಗೂ ಸಹ ಇದರ ಪೂರ್ಣ ಅರ್ಥ ಗೊತ್ತಿರುವುದಿಲ್ಲ, ಆದರೆ ಬಾಬಾ ಅವರ ಪ್ರೇರಣೆಯಿಂದ ನನಗೆ ತಿಳಿದಷ್ಟನ್ನು ಮಾತ್ರ ಹೇಳುತ್ತೇನೆ ಎಂದು ಅವರಿಗೆ ಕೆಳಗಿನಂತೆ ಹೇಳಿದರು. ಕುದುರೆಯೇ ದೇವರ ಕೃಪೆ. ಅದು ಹಾಕಿದ ಲದ್ದಿಗಳೆಂದರೆ ನವವಿಧ ಭಕ್ತಿಗಳು. ಅವು ಶ್ರವಣ, ಕೀರ್ತನ, ಸ್ಮರಣ, ಚರಣ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನೆ. ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯು ಭಕ್ತರ ಮನೆಯಲ್ಲಿ ಅವತರಿಸುತ್ತಾನೆ. ಭಕ್ತಿ ಇಲ್ಲದೆ ಯಾವುದೇ ಜಪ, ತಪ, ಯೋಗ ಸಾಧನ ಅಥವಾ ವೇದ ಉಪನಿಷತ್ ಅಭ್ಯಾಸ ಪ್ರಯೋಜನಕಾರಿಯಲ್ಲ. ನೀನು ವರ್ತಕನೆಂದು ಭಾವಿಸಿ ಅವನಂತೆ ನೀನೂ ಸಹ ನವವಿಧ ಭಕ್ತಿಯನ್ನು ಅಭ್ಯಾಸ ಮಾಡು. ನಿನ್ನ ಮನಸ್ಸಿನ ಚಂಚಲತೆಯನ್ನು ಬಿಡು, ಅಂದರೆ ಮನಃಶಾಂತಿಯನ್ನು ಪಡೆಯುವೆ ಎಂದರು. ಮರುದಿನ ಪಾಟಣಕರ್ ಅವರು ಬಾಬಾ ಅವರಿಗೆ ನಮಸ್ಕಾರ ಮಾಡಲೆಂದು ಹೋದಾಗ ಅವರು 9 ಲದ್ದಿಗಳನ್ನು ಕಟ್ಟಿಕೊಂಡೆಯಾ ಎಂದು ಕೇಳಿದರು. ಅದಕ್ಕೆ ಅವರು, ನಾನು ದೀನನು, ನನ್ನ ಮೇಲೆ ನಿಮ್ಮ ಕೃಪೆ ಇದ್ದರೆ ಮಾತ್ರ ನಾನು ಅವುಗಳನ್ನು ಕಟ್ಟಿಕೊಳ್ಳಬಹುದು ಎಂದರು. ಆಗ ಬಾಬಾ ಸಂತೋಷದಿಂದ ಅವರನ್ನು ಆಶೀರ್ವದಿಸಿ, ನಿನಗೆ ಶಾಂತಿ ದೊರಕುತ್ತದೆ ಎಂದರು. ಪಂಢರಪುರದ ವಕೀಲ. ಬಾಬಾ ಅವರ ಸರ್ವಜ್ಞತೆಯಿಂದ ಭಕ್ತರನ್ನು ಹೇಗೆ ತಿದ್ದುತ್ತಿದ್ದರು ಎಂಬುದನ್ನು ಈಗ ಪರೀಕ್ಷಿಸೋಣ. ಒಂದು ದಿನ ಪಂಢರಪುರದ ವಕೀಲರೊಬ್ಬರು ಶಿರಡಿಗೆ ಬಂದು ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರಿಗೆ ನಮಸ್ಕರಿಸಿ ಬಾಬಾ ಕೇಳದೇ ಇದ್ದರೂ ಸಹ ದಕ್ಷಿಣೆಯನ್ನು ಅರ್ಪಿಸಿದರು. ನಂತರ ಅವರು ಮಸೀದಿಯ ಮೂಲೆಯೊಂದರಲ್ಲಿ ಕುಳಿತು ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೋಡುತ್ತಿದ್ದರು. ಸಾಯಿಬಾಬಾ ಕೂಡಲೇ ಅವರ ಕಡೆಗೆ ತಿರುಗಿ, ಈ ಜನರೆಷ್ಟು ವಂಚಕರು, ಇವರು ನನ್ನ ಪಾದಗಳಿಗೆ ಎರಗಿ ದಕ್ಷಿಣೆ ನೀಡಿ ಹೊರಟು ಹೋಗುತ್ತಾರೆ, ಆದರೆ ಅಂತರಂಗದಲ್ಲಿ ನನ್ನನ್ನು ತೆಗಳುತ್ತಾರೆ. ಇದು ವಿಚಿತ್ರವಲ್ಲವೇ ಎಂದರು. ಈ ಮಾತು ವಕೀಲರಿಗೆ ಚುಚ್ಚಿತು. ಬೇರೆ ಯಾರಿಗೂ ಈ ಮಾತಿನ ಅರ್ಥವಾಗಲಿಲ್ಲ. ವಕೀಲರು ಅದನ್ನು ಗ್ರಹಿಸಿ ಮೌನದಿಂದ ಇದ್ದರು. ನಂತರ ವಾಡಾಕ್ಕೆ ಹಿಂದಿರುಗುವಾಗ ಅವರು ಕಾಕಾ ಸಾಹೇಬರನ್ನು ಕುರಿತು, ಬಾಬಾ ಅವರ ಮಾತು ಸರಿಯಾಗಿತ್ತು, ಅವರು ನನ್ನನ್ನೇ ಕುರಿತು ಮಾತಾಡಿದ್ದಾರೆ. ಇನ್ನು ಮುಂದೆ ನಾನು ಇತರರ ನಿಂದೆಯನ್ನು ಬಿಡಬೇಕೆಂಬುದು ಅರ್ಥಸೂಚಿತವಾಗಿದೆ ಎಂದು ಹೇಳಿ ಈ ಕೆಳಕಂಡಂತೆ ವಿವರಿಸಿದರು. ಪಂಢರಪುರದ ನ್ಯಾಯಾಧೀಶರಾದ ನೂಲ್ಕರ್ ಅವರು ತಮ್ಮ ಆರೋಗ್ಯಾಭಿವೃದ್ಧಿಗೋಸ್ಕರ ಶಿರಡಿಯಲ್ಲಿ ಬಂದು ತಂಗಿದ್ದರು. ಅವರು ಒಂದು ದಿನ ಪಂಢರಪುರ ವಕೀಲ ಗೃಹದಲ್ಲಿ ಕುಳಿತಾಗ, ರೋಗವು ಔಷಧಿಗಳಿಲ್ಲದೆ ಫಕೀರನ ದರ್ಶನದಿಂದ ಮಾತ್ರ ಗುಣವಾಗಬಲ್ಲವೇ, ವಿದ್ವಾಂಸರ ನೂಲುಕರ್ರೇ ಈ ರೀತಿ ನಂಬುವುದು ಸರಿಯೇ ಎಂದು ಮುಂತಾಗಿ ವಕೀಲರಲ್ಲಿ ಚರ್ಚೆಯಾಯಿತು. ನ್ಯಾಯಾಧೀಶರು, ಬಾಬಾ ಅವರು, ವಕೀಲರು ಉಪಹಾಸಕ್ಕೀಡಾದರು. ಚರ್ಚೆಯಲ್ಲಿ ನಾನು ಪಾತ್ರವಹಿಸಿದ್ದೆ. ಈಗ ಬಾಬಾ ಅವರಿಂದ ಪಾಠ ಕಲಿತಂತಾಯಿತು. ಬಾಬಾ ಅವರ ನುಡಿ ಬೈಗಳಾಗಿರದೆ ಅದು ನನಗೆ ಅನುಗ್ರಹವಾಗಿದೆ. ವಿನಾಕಾರಣ ಬೇರೆಯವರನ್ನು ಉಪಹಾಸ ಅಥವಾ ನಿಂದನೆ ಮಾಡಕೂಡದೆಂದು ಬಾಬಾ ನನಗೆ ಬುದ್ಧಿ ಕಲಿಸಿದರು ಎಂದು ವಕೀಲರು ದೀಕ್ಷಿತರಿಗೆ ಹೇಳಿದರು. ಶಿರಡಿಯು ಪಂಢರಪುರದಿಂದ ದೂರದಲ್ಲಿದೆ. ಆದರೂ ಬಾಬಾ ಅವರು ತಮ್ಮ ಸರ್ವಜ್ಞತೆಯಿಂದ ಪಂಢರಪುರದ ವಕೀಲ ಗೃಹದಲ್ಲಿ ನಡೆದ ಸಂಭಾಷಣೆಯನ್ನು ತಿಳಿದಿದ್ದರು. ನದಿ, ಕಾಡು, ಬೆಟ್ಟ ಮೊದಲಾದವುಗಳು ಅವರ ದೃಷ್ಟಿಗೆ ಅಡ್ಡ ಬರುತ್ತಿರಲಿಲ್ಲ. ಬಾಬಾ ಅವರು ಎಲ್ಲರ ಇಂಗಿತವನ್ನು ತಿಳಿದವರಾಗಿದ್ದರು. ಭಕ್ತರು ಎಲ್ಲಿಯೇ ಇರಲಿ, ಎಷ್ಟೇ ದೂರದಲ್ಲಿ ಇರಲಿ, ಸಾಯಿ ಅವರ ದೃಷ್ಟಿಯಿಂದ ದೂರವಿರುತ್ತಿರಲಿಲ್ಲ. ಈ ಘಟನೆಯಿಂದ ವಕೀಲರಿಗೆ ಜ್ಞಾನೋದಯವಾಯಿತು. ಸನ್ಮಾರ್ಗ ಪ್ರವರ್ತಕರಾಗಲು ಸಾಧ್ಯವಾಯಿತು. ಈ ಕಥೆಯು ವಕೀಲರಿಗೆ ಸಂಬಂಧಿಸಿದಾದರೂ ಎಲ್ಲರಿಗೂ ಅನ್ವಯಿಸುವ ಹಾಗಿದೆ. ಆದುದರಿಂದ ಎಲ್ಲರೂ ಇದನ್ನು ಗಮನಿಸಬೇಕು. ಸನ್ಮಾರ್ಗ ಪ್ರವರ್ತಕರಾಗಿ ಶ್ರಮಿಸಬೇಕು. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 21ನೇ ಅಧ್ಯಾಯ ಮುಗಿಯಿತು. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕಿ ಜಯ.